ಒಂಚೂರು ಜಾಗ ಇಲ್ಲ. ನಾನ್ ಸ್ಟಾಪ್ ವಿಷಲ್ಸ್, ನಾನ್ ಸ್ಟಾಪ್ ಖುಷಿ ಎಂಜಾಯ್ ಮಾಡಿದ್ದಾರೆ. ಆ ವಿಷಲ್ಸ್ ಇಲ್ಲಿ ಕೇಳಿಸ್ತಾ ಇತ್ತಲ್ಲ ಸರ್, ಇದೆ ಸರ್. ಇವರು ವಿಷಲ್ ಹೊಡೆಯೋದಲ್ಲ, ನನ್ನ ಗಂಟ್ಲೂ ಕಿತ್ಕೊಬಿಟ್ಟವ್ರು ಸರ್ ಜನಗಳು. ತುಂಬ ಪ್ರೀತಿ, ನಟ ಭಯಂಕರ ನಿನ್ನೆ ತನಕ ನಮ್ಮ ಸಿನಿಮಾ, ಇವತ್ತು ನಮ್ದಾದು. ಇನ್ಯಾರ್ದು ಹಂಗೆ ಹೇಳಬೇಕು, ನಮ್ದಲ್ಲ ಅಂದ್ಬಿಟ್ರೆ ಏನು ಕಲೆಕ್ಷನ್ ಬಂದರೆ ಎತ್ಕೊಳ್ಳಲ್ವಾ ಅಂತ ಕೇಳ್ತಾರಾಗ. ಸೊ ಒಂದೇ ವರ್ಡು, ದೇವರಣೆಗೂ 30 ರೂಪಾಯಿ ಟಿಕೆಟ್ ಇತ್ತು. ಅಜಯ್ ಅಜಯ್ನ ಸಿನಿಮಾ 2006 ಏಪ್ರಿಲ್ 23 ಸಮೀಪದಲ್ಲಿ ಅಣ್ಣವ್ರು ತೀರ್ಕೊಂಡು ಒಂದು ವಾರಕ್ಕೆ ರಿಲೀಸ್ ಆದ ಸಿನಿಮಾ. ನಂತರ 30 ರೂಪಾಯಿ ಇರಲಿಲ್ಲ, 25 ರೂಪಾಯಿ ಕೊಡ್ತೀನಿ ಒಳಗಡೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತೀನಿ ಬಿಡಿ ಸರ್, ದಯವಿಟ್ಟು ದಯವಿಟ್ಟು ಒಂದು ಸಾಗಲ್ ಕೇಳ್ಕೊಂಡೆ. 5 ರೂಪಾಯಿ ಇರಲ್ಲ, ಬಿಡಲಿಲ್ಲ. ನಾನು ಅಂದೆ 5 ರೂಪಾಯಿ ಇಲ್ಲದೆ ಒಳಗೆ ಥಿಯೇಟ್ರ್ ಬಿಡದೆ ಹೋದ್ರಲ್ಲ ಗಾಂಧಿ ಕ್ಲಾಸ್ ಸರ್, 10 ನಿಮಿಷ ಆಗೈತಲ್ಲ, 5 ನಿಮಿಷ 5 ರೂಪಾಯಿ ವಜಾ ಮಾಡ್ಕೊಳ್ಳಿ ಸರ್ ಅಂದೆ. ಬಿಡದೆ ಹೋದ್ರು ದೇವರಾಣೆಗೂ ನಮ್ಮ ಮದರ್ ಪ್ರಾಮಿಸ್ ಸತ್ಯ. ಅದಾದಮೇಲೆ ನೋಡ್ತೀನಿ ಕಟ್ ಮಾಡಿದ್ರೆ ಇವತ್ತು ನನ್ನ ಕಟೌಟ್ 60 ಅಡಿ ಗಾಂಧಿನಗರದಲ್ಲಿ ನಿಂತಿದೆ. ಇದೆಲ್ಲ ಕನ್ನಡಿಗರ ಭಿಕ್ಷೆ. ನಾನ್ ಸ್ಟಾಪ್ ವಿಷಲ್ಸು ಎಂಜಾಯ್ ಮಾಡಿದ್ದಾರೆ. ನಿಹಾರಿಕಾ 2 ವರ್ಷಗಳ ಕಾಲ ಅದ್ಭುತವಾದ ಶ್ರಮ ವಹಿಸಿ, ನಿಹಾರಿಕಾಗೆ ಬಹಳ ದೊಡ್ಡ ಮಟ್ಟದ ಕ್ರೆಡಿಟ್ಟು. ತುಂಬ ಜನ ಆಕೆ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಪವನ್ ಅಣ್ಣ, ಈ ಸಿನಿಮಾ ಶಕ್ತಿ. ನನಗಿಂತ ಜಾಸ್ತಿ ವಿಷಲ್ಸ್, ನನಗಿಂತ ಜಾಸ್ತಿ ವಿಷಲ್ ತಗೊಳ್ಳೋದು ಈ ಇಬ್ರು ಕಳ್ಳನ ಮಕ್ಕಳು. ಒಂದ್ ಈ ಕಳ್ಳ, ಈ ಕಳ್ಳ ಇಲ್ಲಿದ್ದಾರೆ ನೋಡಿ, ಕಳ್ಳ ಕುಳ್ಳ ಕಳ್ಳ, ಈ ಕಳ್ಳ ನನಗಿಂತ ಜಾಸ್ತಿ ವಿಷಲ್ಸ್ ತಗೊಳ್ಳೋದು. ಸಾಯಿ ಕುಮಾರ್ ಸರ್, ಓಂ ಪ್ರಕಾಶ್ ರಾವ್, ಕುರಿ ಪ್ರತಾಪ್ ಬರಕ್ಕೆ ಶುರು ಆಯ್ತಿದ್ದಂಗೆ ಜನ ನನ್ನ ಹೀರೋ ಅನ್ನೋದೇ ಮರ್ತು ಬಿಡ್ತಾರೆ. ನಾನ್ ಸ್ಟಾಪ್ ವಿಷಲ್ಸು ಕಂಪ್ಲೀಟ್ ಸಿನಿಮಾನ ಜನ ಎಂಜಾಯ್ ಮಾಡಿದ್ದಾರೆ. ಇಲ್ಲಿ ನಿನ್ನೆ ತನಕ ನಮ್ಮ ಸಿನಿಮಾ ಮುಗ್ದೋಯ್ತು, ಅದೇನಿದ್ರು ಇವತ್ತು ನಿಮ್ಮ ಸಿನಿಮಾ. ಬರೀ ನಮ್ಮ ಸಿನಿಮಾ ನಾವೇ ಎಷ್ಟು ಬಿಲ್ಡಪ್ ಕೊಟ್ಕೊಳ್ಳ, ಜನರು ರಿಯಾಕ್ಷನ್ಸ್ ಕೇಳಿ ಅವ್ರು ಹೇಳ್ತಾರೆ. ಯಾಕೆಂದರೆ ಒಬ್ಬ ಸಾಮಾನ್ಯ ಒಂದು ಸಾಮಾನ್ಯ ಹುಡುಗನ ಸಂತೋಷ್ ಥಿಯೇಟ್ರಲ್ಲಿ ತುಂಬ ವರ್ಷದ ಕನಸು ಎಷ್ಟೋ ಜನಕ್ಕೆ ರಿಲೀಸ್ ಆಗಬೇಕು ಮೂವಿ ಅಂತ. ಬಟ್ ಇಲ್ಲಿ ಮಟ್ಟಿಗೆ ಬಂದಾಗ ಇದೇ ಒಂದು ಶಕ್ತಿ, ಚೈತನ್ಯ. ಕನ್ನಡಿಗರಿಗೆ ನಾನು ಏನು ಕೇಳ್ಕೊಳ್ತೀನಿ ಅಂದರೆ, ನಟ ಭಯಂಕರ ಸಿನಿಮಾನ ಮೊದಲು ಟ್ರೈಲರ್ ನೋಡಲಿ ಸರ್, 2 ನಿಮಿಷ ಸರ್. ಇದು ಸ್ಟ್ರಿಕ್ಟ್ ರಿಕ್ವೆಸ್ಟು ಕನ್ನಡಿಗರಿಗೆ, ಸ್ಟ್ರಿಕ್ಟ್ ರಿಕ್ವೆಸ್ಟ್. 2 ನಿಮಿಷ ಟ್ರೈಲರ್ನ 2 ನಿಮಿಷ ಇನ್ವೆಸ್ಟ್ ಮಾಡಿ ನೋಡಿ. 2 ನಿಮಿಷ ಟ್ರೈಲರ್ನ 2 ಮಿನಿಟ್ಸ್ ಯೂಟ್ಯೂಬಲ್ಲಿ ನೋಡಿ. ನಿಮಗಿಷ್ಟ ಆದರೆ ಮಾತ್ರ ಥಿಯೇಟ್ರ್ ಬರಲಿ ಸರ್. ಯಾಕೆಂದರೆ ಇವ್ರದ್ದು 100 ರೂಪಾಯಿ ವಾಪಸ್ ಕೊಡೋ ಯೋಗ್ಯತೆ ನನಗಿಲ್ಲ ಸರ್. ಮೊದಲನೇದು ಮೋಸ್ಟ್ ಇಂಪಾರ್ಟೆಂಟ್, ಇವ್ರದ್ದು 2 ಅವರ್ ವೇಸ್ಟ್ ಮಾಡೋವಂಥ ನೈತಿಕತೆ ನಮಗಿರಲ್ಲ. ನೀವು ಟ್ರೈಲರ್ ಇಷ್ಟ ಆಗಿ ಒಳ್ಳೆ ಮಾತು ಕೇಳಿದಾಗ ಥಿಯೇಟ್ರ್ ಬನ್ನಿ, ಅದೇ ನಮಗೆ ಶಕ್ತಿ. ಬಂದು ಬಂದಲ್ಲ ನಮ್ಮ ಸಿನಿಮಾ ಹಂಗೆ ದಬ್ಬಾಕ್ಬಿಡ್ದಿವಿ, ಹಿಂಗೆ ಎತ್ತಾಕ್ಬಿಡ್ದಿವಿ, ಹಂಗೆ ಕಿತ್ತಾಕ್ಬಿಡ್ದಿವಿ ಅಂತ ಹೇಳ್ತಾರೆ. ನಾನು ಹಂಗೆ ಹೇಳಲ್ಲ, ನಾನ್ ಸ್ಟಾಪ್ ವಿಷಲ್ಸು ಗಂಟ್ಲನೇ ಕಿತ್ಕೊಂಡವ್ರೆ. ಇನ್ನೇನೈತೆ, ನನ್ನ ಯಾಕೆ ಹಿಡ್ಕತ್ತೀರಾ ಕೇಳಿ, ಜನಗಳನ್ನ ಕೇಳಿ. ಏನಿದ್ರು ಕನ್ನಡಿಗರ ಹಾರೈಕೆಯೊಂದಿಗೆ ಇಲ್ಲಿ ತಂಕಿದೆ. ನಾಳೆ ಇದ್ರ ಮೇಲೆ ಅಪ್ಪು ಕಟೌಟ್ ನೆಲೆಸಬೇಕು ಅಂತಾಗಿದೆ ನಮ್ದ್ರ ಮೇಲೆ. ಯಾಕೆಂದರೆ ಯಾವತ್ತಿದ್ರು ವ್ಯಕ್ತಿ ಏನು ಅಂದರೆ, ವ್ಯಕ್ತಿ ಸಿನಿಮಾಗಳಿಂದ ಪವರ್ ಸ್ಟಾರ್. ಅವರು ಒಬ್ಬ ವ್ಯಕ್ತಿ ಈಗ 1 ವರ್ಷ ಆದರೂ ದೇಶ ಸ್ಮರಿಸುತ್ತೆ ಅಂದರೆ ಅದೋ ವ್ಯಕ್ತಿಗಿರೋ ಪವರು. ಆ ಪವರ್ನ ಬಿಟ್ಬಿಟ್ಟು ನಾವೇನು ಸಿನಿಮಾ ಮಾಡಮ್ಮ, ಹ್ಞೂ ಅನ್ರಿ ಹೊಡೆದು ಬಿಡ್ತೀನಿ ಹಾಕೊಂಡು. 100ಕ್ಕೆ 100ರಷ್ಟು ಸತ್ಯ. ಹ್ಞೂ ಕೇಳಿದ್ರೆ ಮಾಧ್ಯಮಗಳ ಮುಂದೆ ನಾಯಕಿ ಮೇಲೆ ಹಲ್ಲೆ ಮಾಡಿದ ಪ್ರಥಮ ಅಂತ ಹಾಕ್ತಾರೆ. ಸಿನಿಮಾ ಹೆಂಗೈತೆ ಅಂತ ಹಾಕಲ್ಲ, ನೀವು ತುಬುಕ್ಕನ್ನ ಹಾಕ್ಬಿಡ್ತೀರಾ. ಬಿಟ್ಬಿಡ್ರಪ್ಪ, ನಿಮ್ಮ ಪ್ರೀತಿ ಇರಲಿ, ತಮಾಷೆ ಅಷ್ಟೇ ಮಾಡಿದ್ದು. ಯಾಕೆಂದರೆ ನೀವು ನಮ್ಮ ಸ್ನೇಹಿತರು, ನಾನು ಯಾವತ್ತೂ ನಿಮ್ಮನ್ನು ಮಾಧ್ಯಮದವ್ರ ಥರ ಕನ್ಸಿಡರ್ ಮಾಡಲ್ಲ, ಸ್ನೇಹಿತರು. ಯಾಕೆಂದರೆ ಬರೀ ನಮ್ಮ ರಿವ್ಯೂ ಕೇಳೋದಷ್ಟೇ ಅಲ್ಲ, ನಿಮ್ಮ ಒಪಿನಿಯನ್ ಹೇಳಿ. ನೀವು ಈ ಸಿನಿಮಾ ಜೀವ, ನಿಮ್ಮದಷ್ಟೇ ಸಿನಿಮಾ. ಥ್ಯಾಂಕ್ ಯು. ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ. ನಿಮ್ಮ ವಿಶ್ವಾಸ ನಮ್ಮ ಗುರಿ.